ನಂಬರ್ ಒನ್ ಕೇನ್ ಕ್ರೋಸೋ. ಈ ನಾಯಿ ಇಟಾಲಿಯನ್ ಬ್ರೀಡ್. ಇವು ಸುಮಾರು 70 ಸೆಂಟಿಮೀಟರ್ ಉದ್ದ ಹಾಗೆ 50 ಕೆಜಿ ಭಾರವಿರುತ್ತವೆ. ಇನ್ನು ಈ ನಾಯಿಗಳು ಬ್ರೌನ್, ಬ್ಲ್ಯಾಕ್, ಗ್ರೇ, ಲೈಟ್ ಫಾನ್ ಆ್ಯಂಡ್ ಬ್ರಿಂಡಲ್ ಪ್ಯಾಟ್ರಸ್ನಿಂದ ನಮಗೆ ಕಾಣಿಸುತ್ತವೆ. ಮುಖ್ಯವಾಗಿ ಈ ನಾಯಿಯನ್ನು ಸೆಕ್ಯೂರಿಟಿಗೋಸ್ಕರ ಹೆಚ್ಚಾಗಿ ಸಾಕುತ್ತಾರೆ ಹಾಗೂ ಇವುಗಳನ್ನು ಕುರಿ ದನಗಳಿಗೆ ಕಾವಲು ಇರುವುದಕ್ಕೆ ಸಾಕುತ್ತಾರೆ. ಇವು ಯಾವಾಗಲೂ ಅಲರ್ಟ್ ಆಗಿ ಕಾಪಾಡುತ್ತಿರುತ್ತವೆ. ಹಾಗೆ ಇದು ಬಹಳ ಬುದ್ಧಿವಂತ ನಾಯಿ. ಇವುಗಳಿಗೆ ಸರಿಯಾಗಿ ಟ್ರೈನಿಂಗ್ ನೀಡಿದರೆ ಅವು ಬಹಳ ಪವರ್ಫುಲ್ ನಾಯಿಗಳಾಗಿ ತಯಾರಾಗುತ್ತವೆ. ತನ್ನ ಯಜಮಾನನನ್ನು ಬಹಳ ಕೇರ್ನಿಂದ ನೋಡಿಕೊಳ್ಳುತ್ತದೆ. ಅಂದರೆ ತನ್ನ ಯಜಮಾನನನ್ನು ಇವು ಅಷ್ಟೊಂದು ಪ್ರೀತಿ ತೋರಿಸುವುದಲ್ಲದೆ ಅಷ್ಟೇ ಕಾಪಾಡಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ತನ್ನ ಯಜಮಾನಗೋಸ್ಕರ ಇವು ಅವುಗಳ ಪ್ರಾಣವನ್ನು ಲೆಕ್ಕಕ್ಕೆ ಇಡುವುದಿಲ್ಲ. ಈ ನಾಯಿಗಳು ಅಷ್ಟು ಶಾರ್ಪ್ ಆಗಿ ಇರುತ್ತವೆ. ಇವುಗಳ ಬಗ್ಗೆ ತಿಳಿಯದವರು ಇದರ ಹತ್ತಿರ ಹೋದರೆ ಇನ್ನೂ ಅಷ್ಟೇ. ಇವುಗಳನ್ನು ಸಾಕುವ ಯಜಮಾನನು ಕೂಡ ಇವುಗಳನ್ನು ಬಹಳ ಕೇರ್ಫುಲ್ ಆಗಿ ನೋಡಿಕೊಳ್ಳುತ್ತಾರೆ. ಅದಕ್ಕೆ ಇವುಗಳನ್ನು ಸಾಕುವುದಕ್ಕೆ ಬಹಳಷ್ಟು ಜನ ಇಷ್ಟಪಡುತ್ತಾರೆ. ನಂಬರ್ ಟೂ, ಅಮೆರಿಕನ್ ಸ್ಟೆಫರ್ಡ್ ಶೇರ್ ಟೆರರ್. ಇವುಗಳ ಹೈಟ್ 48 ಸೆಂಟಿಮೀಟರ್, ವೇಟ್ ಸುಮಾರು 32 ಕೆಜಿಗಳವರೆಗೆ ಇರುತ್ತದೆ. ಇನ್ನು ಈ ನಾಯಿ ಗಂಟೆಗೆ 30 ಕಿಲೋಮೀಟರ್ ಸ್ಪೀಡ್ನಿಂದ ಬಹಳ ಈಸಿಯಾಗಿ ಓಡುತ್ತದೆ. ಈ ನಾಯಿ ನೋಡುವುದಕ್ಕೆ ನಾರ್ಮಲ್ ಆಗಿ ಕಾಣಿಸಿದರೂ ಈ ನಾಯಿ ಬಹಳ ಪವರ್ಫುಲ್ ನಾಯಿ. ಇವುಗಳಿಗೆ ಸರಿಯಾಗಿ ಟ್ರೈನಿಂಗ್ ನೀಡಿದರೆ ಇವು ಇನ್ನೂ ಶಾರ್ಪ್ ಆಗಿ ತಯಾರಾಗುತ್ತವೆ. ಅಷ್ಟೇ ಅಲ್ಲದೆ ಇವುಗಳಿಗೆ ಬೈಟಿಂಗ್ ಸ್ಟ್ರೆಂತ್ ಕೂಡ ಬಹಳ ಹೆಚ್ಚಿರುತ್ತದೆ. ಈ ನಾಯಿಗಳು ಯಾವುದೇ ಬಲವಾದ ವಸ್ತುಗಳನ್ನು ಕೂಡ ಈಸಿಯಾಗಿ ಎಳೆಯುತ್ತವೆ. ಆದರೆ ನಿಜವಾಗಿ ಇವು ಬಹಳ ಪ್ರಮಾದಕರವಾದ ನಾಯಿಗಳು. ಬೈಟಿಂಗ್ ಅನ್ನುವುದು ಬಹಳ ಬಲವಾಗಿ ಇರುವುದರಿಂದ ಇವು ಯಾರ ಮೇಲೆ ಆದರೂ ಅಟ್ಯಾಕ್ ಮಾಡಿದರೆ ಅವರು ಬಹಳ ದಾರುಣವಾಗಿ ಗಾಯಗೊಳ್ಳುತ್ತಾರೆ. ಇನ್ನು ಸತ್ತು ಹೋಗುವ ಅವಕಾಶವಿರುತ್ತದೆ. ಅದಕ್ಕೆ ಈ ನಾಯಿಗಳನ್ನು ಸಾಕುವುದಕ್ಕೆ ಪರ್ಮಿಷನ್ ಇಲ್ಲ. ಒಂದು ವೇಳೆ ಸಾಕಬೇಕೆಂದರೆ ಪರ್ಮಿಷನ್ ತೆಗೆದುಕೊಂಡು ಸಾಕಬೇಕು. ಈ ನಾಯಿಗಳು ಇಷ್ಟೊಂದು ಪ್ರಮಾದಕರವಾಗಿದ್ದರೂ ಇವುಗಳನ್ನು ಸಾಕುವ ಯಜಮಾನ ಹತ್ತಿರ ಇವು ಬಹಳ ಫ್ರೆಂಡ್ಲಿ ಆಗಿ ಎಮೋಷನಲ್ ಆಗಿ ಇರುತ್ತವೆ. ನಂಬರ್ ತ್ರೀ, ಬೆಲ್ಜಿಯನ್ ಮಾಲಿನೋಸ್. ಇವುಗಳನ್ನು ಬೆಲ್ಜಿಯನ್ ಶೆಫರ್ಡ್ ಎಂದು ಕರೆಯುತ್ತಾರೆ. ಇವುಗಳ ಹೈಟ್ ಸುಮಾರು 66 ಸೆಂಟಿಮೀಟರ್, ವೇಟ್ ಸುಮಾರು 30 ಕೆಜಿ ಇರುತ್ತದೆ. ಇನ್ನು ಈ ನಾಯಿಗಳು ಬಹಳ ಚುರುಕಾಗಿರುತ್ತವೆ. ಇವುಗಳಿಗೆ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ನೀಡಿದರೆ ಇವುಗಳ ರಿಸಲ್ಟ್ ಈ ರೀತಿ ಇರುತ್ತದೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕೂಡ ಬಹಳ ಈಸಿಯಾಗಿ ಏರುತ್ತವೆ. ಈ ನಾಯಿಗಳು ಬಹಳ ಫೋಕಸ್ ಆಗಿ ಬಹಳ ಶಾರ್ಪ್ ಆಗಿ ಇರುತ್ತವೆ. ಇವುಗಳನ್ನು ಸಾಕುವ ಯಜಮಾನನಿಗೆ ಈ ನಾಯಿಗಳು ಬಹಳ ರಕ್ಷಣೆ ನೀಡುತ್ತವೆ. ಇನ್ನು ಈ ನಾಯಿಗಳಿಗೆ ಪರ್ಫೆಕ್ಟ್ ಟ್ರೈನಿಂಗ್ ನೀಡಿದರೆ ಇವುಗಳನ್ನು ಮಿಲಿಟರಿಯಲ್ಲಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಇವು ನಂಬಿಕೆಯಿಂದ ಇರುವ ನಾಯಿಗಳು. ನಂಬರ್ ಫೋರ್, ರೋಡೋಸಿಯನ್ ರಿಜ್ ಬ್ಯಾಕ್. ಹಾಗೆ ಇದನ್ನು ಆಫ್ರಿಕನ್ ಲಯನ್ ಡಾಗ್ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಇದು ಸಿಂಹಕ್ಕೆ ಕೂಡ ಭಯಪಡದೆ ಅವುಗಳ ಜೊತೆ ಇರುತ್ತದೆ. ಇದರ ಹೈಟ್ 69 ಸೆಂಟಿಮೀಟರ್, ವೇಟ್ 41 ಕೆಜಿ ಇರುತ್ತದೆ. ಇವು ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ನಿಂದ ಓಡುತ್ತವೆ. ಇನ್ನು ಇವುಗಳ ಸಾಕುವ ಓನರ್ಸ್ ಜೊತೆ ಇವು ಬಹಳ ಚೆನ್ನಾಗಿರುತ್ತವೆ. ಅವುಗಳ ಓನರ್ಸ್ ಬಿಟ್ಟು ಇವು ಅಸಲಿಗೆ ಇರುವುದಿಲ್ಲ, ಅಷ್ಟು ಎಮೋಷನಲ್ ಆಗಿ ಇರುತ್ತವೆ. ಇನ್ನು ನಾವು ಮನೆಯಲ್ಲಿ ಸಾಕುವ ಪ್ರಾಣಿಗಳ ಜೊತೆ ಬಹಳ ಫ್ರೆಂಡ್ಲಿ ಆಗಿ ಇರುತ್ತವೆ. ಇನ್ನು ಹೊಸಬರು ಯಾರಾದರೂ ಈ ನಾಯಿ ಹತ್ತಿರ ಬಂದರೆ ಸುಲಭವಾಗಿ ಅವರನ್ನು ಬಿಡುವುದಿಲ್ಲ. ನಂಬರ್ ಫೈವ್, ಬ್ಯಾಂಡ್ ಡಾಗ್. ಈ ನಾಯಿಯನ್ನು ಸಾಕಬೇಕೆಂದರೆ ಅದನ್ನು ಸಣ್ಣ ವಯಸ್ಸಿನಿಂದ ಅದು ಸಾಯುವವರೆಗೂ ಈ ನಾಯಿಗೆ ಓನರ್ ಒಬ್ಬರು ಮಾತ್ರ ಇರಬೇಕು. ಏಕೆಂದರೆ ಹೊರಗಿನವರನ್ನು ಇವು ನಂಬುವುದಿಲ್ಲ, ಹಾಗೆ ಬೇರೆಯವರ ಜೊತೆ ಫ್ರೆಂಡ್ಲಿ ಆಗಿ ಇರುವುದಿಲ್ಲ. ಇವುಗಳ ಹೈಟ್ 76 ಸೆಂಟಿಮೀಟರ್, ಹಾಗೆ ವೇಟ್ ಸುಮಾರು 57 ಕೆಜಿ ಇರುತ್ತದೆ. ಇವುಗಳಿಗೆ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್. ಈ ನಾಯಿಯನ್ನು ಸಾಕುವ ಓನರ್ಗಳು ಟ್ರೈನಿಂಗ್ ನೀಡಲೇಬೇಕು. ಈ ಬ್ಯಾಂಡ್ ಡಾಗ್ಗಳಿಗೆ ಟ್ರೈನಿಂಗ್ ನೀಡಿದರೂ ಶತ್ರುಗಳ ಹತ್ತಿರ ಅದು ತನ್ನ ಯಜಮಾನನ ಮಾತನ್ನು ಕೂಡ ಕೇಳುವುದಿಲ್ಲ. ಇವು ಅಷ್ಟು ಅಗ್ರೆಸಿವ್ ಆಗಿರುವ ನಾಯಿಗಳು. ಇನ್ನು ಇವುಗಳ ಬೈಟಿಂಗ್ ಕೂಡ ಬಹಳ ಪವರ್ಫುಲ್. ಯಾರನ್ನಾದರೂ ಮನುಷ್ಯನನ್ನು ಹಿಡಿದುಕೊಂಡರೆ ಅವರ ಮಾಂಸಖಂಡ ಹೊರಗೆ ಬರುತ್ತದೆ. ಇದರ ಬೈಟಿಂಗ್ ಪವರ್ ಅನ್ನುವುದು ಅಷ್ಟು ಸ್ಟ್ರಾಂಗ್ ಆಗಿ ಇರುತ್ತದೆ. ಈ ನಾಯಿ ತನ್ನ ಯಜಮಾನನ ಹತ್ತಿರ ಮಾತ್ರ ಬಹಳ ನಂಬಿಕೆಯಿಂದ ಇರುತ್ತದೆ. ಇವು ಇಷ್ಟೊಂದು ರಕ್ಷಣೆ ನೀಡುವುದರಿಂದ ಇವುಗಳಿಗೆ ಡಿಮ್ಯಾಂಡ್ ಕೂಡ ಬಹಳ ಇದೆ. ನಂಬರ್ ಸಿಕ್ಸ್, ಅಲಬಾಯ್. ಇವುಗಳನ್ನು ಸೆಂಟ್ರಲ್ ಏಷ್ಯನ್ ಶೆಫರ್ಡ್ ಹಾಗೂ ಅಲಬಾಯ್ ನಾಯಿಗಳು ಎಂದು ಕರೆಯುತ್ತಾರೆ. ಇವುಗಳ ಹೈಟ್ 78 ಸೆಂಟಿಮೀಟರ್, ವೇಟ್ ಸುಮಾರು 79 ಕೆಜಿಗಳವರೆಗೆ ಇರುತ್ತದೆ. ಹಾಗೆ ಇವು ಪ್ರಪಂಚದಲ್ಲಿರುವ ಡೇಂಜರಸ್ ನಾಯಿಗಳಲ್ಲಿ ಇದು ಕೂಡ ಒಂದು. ಇಂತಹ ನಾಯಿಗಳನ್ನು ಸಾಕುವುದಕ್ಕೆ ಇವುಗಳಿಗೆ ಟ್ರೈನಿಂಗ್ ಕಂಪಲ್ಸರಿ ಆಗಿ ನೀಡಬೇಕು. ಏಕೆಂದರೆ ಈ ನಾಯಿಗಳು ಅಗ್ರೆಸಿವ್ ಆಗಿ ಇರುತ್ತವೆ. ಅದು ಹುಲಿ ಎತ್ತರ ಕೂಡ ಭಯಪಡದೆ ಇನ್ನು ಅವುಗಳನ್ನೇ ಧೈರ್ಯವಾಗಿ ಎದುರಿಸುತ್ತವೆ. ಇದು ಇಷ್ಟೊಂದು ಬಲವಾದ ನಾಯಿ ಆಗಿರುವುದರಿಂದ ಕೆಲ ದೇಶಗಳಲ್ಲಿ ಇವುಗಳನ್ನು ಬ್ಯಾನ್ ಕೂಡ ಮಾಡಿದ್ದಾರೆ. ಇನ್ನು ಇವುಗಳನ್ನು ಯಾರಾದರೂ ಸಾಕಬೇಕೆಂದರೆ ಅವರಿಗೆ ಸ್ಪೆಷಲ್ ಪರ್ಮಿಷನ್ ಇರಲೇಬೇಕು. ಇನ್ನು ಓನರ್ಸ್ ಹೇಳದ ಹಾಗೆ ಕೇಳಲು ಟ್ರೈನಿಂಗ್ ನೀಡಬೇಕು. ಆದರೆ ಈ ನಾಯಿ ನೋಡುವುದಕ್ಕೆ ಹೀಗೆ ಬಲವಾಗಿ ಕಾಣಿಸಿದರೂ ತನ್ನ ಯಜಮಾನನ ಹತ್ತಿರ ಇವು ಬಹಳ ಎಮೋಷನಲ್ ಆಗಿ ಇರುತ್ತವೆ. ಇಂತಹ ನಾಯಿಗಳನ್ನು ಹೆಚ್ಚಾಗಿ ಕುರಿ ಸಾಕಾಣಿಕೆ ಮಾಡುವವರು ಸಾಕುತ್ತಾರೆ. ಹುಲಿಯಂತಹ ಬಲವಾದ ಪ್ರಾಣಿ ಜೊತೆ ಇದು ಕಾಳಗಕ್ಕೆ ನಿಲ್ಲುತ್ತದೆ.
ಇದರಿಂದ ಅದರ ಸ್ಟ್ಯಾಮಿನಾವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಂಬರ್ 7 ಅಮೆರಿಕನ್ ಬುಲ್ ಡಾಗ್. ಈ ನಾಯಿ ಮರಿಯಾಗಿರುವ ಸಮಯದಲ್ಲಿ ಬಹಳ ಕ್ಯೂಟ್ ಆಗಿ ಕಾಣಿಸುತ್ತದೆ, ಆದರೆ ಅದು ದೊಡ್ಡದಾದ ನಂತರ ಅದರ ವಿಶ್ವರೂಪವನ್ನು ತೋರಿಸುತ್ತದೆ. ಆದರೆ ಇದು ನಾವು ಅಂದುಕೊಂಡ ಹಾಗೆ ಕೂಲ್ ಆಗಿ ಕಾಣಿಸುವ ನಾಯಿಯಲ್ಲ, ಬಹಳ ಅಗ್ರೆಸಿವ್ ಆಗಿ ಇರುತ್ತದೆ. ಇನ್ನು ಇದರ ಬೈಟಿಂಗ್ ಕೂಡ ಬಹಳ ಪವರ್ಫುಲ್ ಆಗಿ ಇರುತ್ತದೆ. ಅದಕ್ಕೆ ಇದು ಮಾಡುವ ದಾಳಿ ಬಹಳ ಭಯಂಕರವಾಗಿ ಇರುವುದರಿಂದ ಇವುಗಳನ್ನು ಕೆಲ ದೇಶಗಳಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ, ಏಕೆಂದರೆ ಇದು ಮನುಷ್ಯರನ್ನು ಕೂಡ ಸಾಯಿಸುತ್ತದೆ. ಇವುಗಳನ್ನು ಸಾಕಬೇಕೆಂದರೆ ಟ್ರೈನಿಂಗ್ ಅನ್ನುವುದು ಕಂಪಲ್ಸರಿ ಆಗಿ ನೀಡಬೇಕು, ಇಲ್ಲದಿದ್ದರೆ ಅವುಗಳನ್ನು ಅಸಲಿಗೆ ಸಾಕಬಾರದು. ನಂಬರ್ 8 ಜರ್ಮನ್ ಶೆಫರ್ಡ್. ಇದು ಜರ್ಮನ್ ಮೂಲದ ಬ್ರೀಡ್. ಇದರ ಹೈಟ್ 65 ಸೆಂಟಿಮೀಟರ್, ವೇಟ್ ಸುಮಾರು 40 ಕೆಜಿ. ಆದರೆ ನಮಗೆ ಪರಿಚಯವಾಗಿದ್ದು ಮಾತ್ರ ಪೊಲೀಸ್ ನಾಯಿಯಾಗಿ, ಏಕೆಂದರೆ ಇವುಗಳನ್ನು ಮೊದಲಿಗೆ ಪೊಲೀಸರು ಹಾಗೂ ಆರ್ಮಿಯಲ್ಲಿ ಹೆಚ್ಚಾಗಿ ಯೂಸ್ ಮಾಡುತ್ತಿದ್ದರು. ಕೆಲವು ವರ್ಷಗಳ ಮುಂಚೆ ಇಂತಹ ನಾಯಿ ಅನ್ನುವುದು ಪೊಲೀಸರ ಹತ್ತಿರ ಹೆಚ್ಚಾಗಿ ನಮಗೆ ಕಾಣಿಸುತ್ತಿತ್ತು. ಆ ನಂತರ ನಿಧಾನವಾಗಿ ಎಲ್ಲರೂ ಸಾಕುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಅಸಲಿಗೆ ಈ ನಾಯಿಯನ್ನು ಇಷ್ಟಪಡದವರು ಇರುವುದಿಲ್ಲ, ಏಕೆಂದರೆ ಇದು ನಮ್ಮ ಹತ್ತಿರ ಬಹಳ ಇಮೋಷನಲ್ ಆಗಿ ಇರುತ್ತದೆ ಹಾಗೂ ಬುದ್ಧಿವಂತ ನಾಯಿ. ಇನ್ನು ಇದು ನೋಡುವುದಕ್ಕೆ ರಾಯಲ್ ಆಗಿ ನಮಗೆ ಕಾಣಿಸುತ್ತದೆ. ಈ ನಾಯಿಗಳು ಎಷ್ಟು ಅಗ್ರೆಸಿವ್ ಆಗಿ ಇದ್ದರೂ ಇವುಗಳನ್ನು ಸಾಕುವ ಓನರ್ಸ್ ಜೊತೆ ಬಹಳ ಇಮೋಷನಲ್ ಆಗಿ ಇರುತ್ತವೆ. ನಿಮಗೆ ಕೂಡ ಈ ಜರ್ಮನ್ ಶೆಫರ್ಡ್ ನಾಯಿ ಅಂದರೆ ಇಷ್ಟವಾದರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಂಬರ್ 9 ಡೋಗೋ ಅರ್ಜೆಂಟೀನೋ. ಇದು ಮಾಡುವ ಅಟ್ಯಾಕ್ ನೋಡಿದರೆ ಯಾರಾದರೂ ಕೂಡ ಭಯಪಡುತ್ತಾರೆ. ಇದನ್ನು ಕಂಟ್ರೋಲ್ ಮಾಡುವುದು ಬಹಳ ಕಷ್ಟ. ಇವು ಅಷ್ಟು ಅಗ್ರೆಸಿವ್ ಆಗಿರುವ ನಾಯಿಗಳು. ಇವುಗಳ ಹೈಟ್ 68 ಸೆಂಟಿಮೀಟರ್, ವೇಟ್ 48 ಕೆಜಿ ಇರುತ್ತದೆ. ಹಾಗೆ ಇದು ಗಂಟೆಗೆ 54 ಕಿಲೋಮೀಟರ್ ಸ್ಪೀಡ್ನಿಂದ ಬಹಳ ಈಸಿಯಾಗಿ ಓಡುತ್ತದೆ. ಇದು ಮಾಡುವ ಅಟ್ಯಾಕ್ಗೆ ಭಯಪಟ್ಟು ಇವುಗಳನ್ನು ಬಹಳ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಇವುಗಳ ದಾಳಿ ಅಷ್ಟು ಭಯಪಡುವ ಹಾಗೆ ಇರುತ್ತದೆ. ನಾಯಿಗಳು ಇಷ್ಟೊಂದು ಬಲವಾಗಿ ಹಾಗೂ ಸ್ಪೀಡ್ನಿಂದ ಓಡುವುದರಿಂದ ಇವುಗಳನ್ನು ಹೆಚ್ಚಾಗಿ ಹಂಟಿಂಗ್ಗೋಸ್ಕರ ಉಪಯೋಗಿಸುತ್ತಾರೆ. ಮುಖ್ಯವಾಗಿ ಕಾಡಿನ ಹಂದಿಯನ್ನು ಬೇಟೆಯಾಡಲು ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಇವು ಅವುಗಳನ್ನು ಸಾಕುವ ಓನರ್ಸ್ ಜೊತೆ ಪ್ರೀತಿಯಿಂದ ಇರುತ್ತವೆ, ಹೊರಗಿನವರ ಜೊತೆ ಫ್ರೆಂಡ್ಲಿಯಾಗಿ ಇರುವುದಿಲ್ಲ. ಇನ್ನು ಇವು ಮಾಡುವ ದಾಳಿ ಕೂಡ ಇಷ್ಟೊಂದು ಭಯಗೊಳಿಸುವ ಹಾಗೆ ಇರುವುದರಿಂದ ಇವುಗಳನ್ನು ಕೂಡ ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ನಂಬರ್ 10 ಪಿಟ್ಬುಲ್. ಇದು ಪ್ರಪಂಚದಲ್ಲಿಯೇ ಮೋಸ್ಟ್ ಡೇಂಜರಸ್ ನಾಯಿ. ಇದನ್ನು ಅಮೆರಿಕನ್ ಪಿಟ್ಬುಲ್ ಎನ್ನುತ್ತಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ, ಅದೇ ಹಲ್ಕ್ ಡಾಗ್. ಈ ನಾಯಿಗೆ ಹಲ್ಕ್ ಎಂದು ನೇಮ್ ಏಕೆ ಬಂದಿದೆ ಅಂದರೆ, ನಿಮ್ಮಲ್ಲಿ ಸಾಕಷ್ಟು ಜನ ಈ ಹಲ್ಕ್ ಮೂವಿಯನ್ನು ನೋಡಿರುತ್ತೀರಿ. ಅದರಲ್ಲಿ ನಾಯಿಗಳ ಜೊತೆ ಆಕ್ಷನ್ ಸೀನ್ ಇರುತ್ತದೆ. ಆ ನಾಯಿಗಳನ್ನು ಈ ಪಿಟ್ಬುಲ್ ನಾಯಿಯಿಂದ ಇನ್ಸ್ಪೈರ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ, ಅದಕ್ಕೆ ಇವುಗಳಿಗೆ ಹಲ್ಕ್ ಡಾಗ್ ಎಂದು ಹೆಸರು ಬಂದಿದೆ. ಈ ನಾಯಿಗಳು ಕೂಡ ಅಷ್ಟೇ ಬಲವಾಗಿ ಇರುತ್ತವೆ. ಇವು ಒಟ್ಟು 5 ರೀತಿ ಇರುತ್ತವೆ. ಈ ಎಲ್ಲಾ ನಾಯಿಗಳು ಕೂಡ ಅಗ್ರೆಸಿವ್ ಆಗಿ ಇರುತ್ತವೆ. ತನ್ನ ಯಜಮಾನನ ಹತ್ತಿರ ಮಾತ್ರ ಬಹಳ ಫ್ರೆಂಡ್ಲಿ ಆಗಿ ಎಮೋಷನಲ್ ಆಗಿ ಇರುತ್ತವೆ, ಉಳಿದವರ ಜೊತೆ ಬಹಳ ಅಗ್ರೆಸಿವ್ ಆಗಿ ಇರುತ್ತವೆ. ಇವುಗಳ ಅಟ್ಯಾಕ್ಸ್ ಅನ್ನುವುದು ಇಷ್ಟು ಹಾರಿಬಲ್ ಆಗಿ ಇರುವುದರಿಂದ ಇವುಗಳನ್ನು ಕೂಡ ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಇವುಗಳನ್ನು ಸಾಕಬೇಕೆಂದರೆ ಸ್ಪೆಷಲ್ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇವುಗಳನ್ನು ಸಾಕಬೇಕು. ಇವು ಮಾಡುವ ದಾಳಿಗಳು ಇಷ್ಟೊಂದು ಭಯಂಕರವಾಗಿ ಇರುವುದರಿಂದ ಈ ನಾಯಿಗಳನ್ನು ಸಾಕುವುದಕ್ಕೆ ಬಹಳ ಜನ ಭಯಪಡುತ್ತಿರುತ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ನಾಯಿ ಇಷ್ಟವಾಯಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.